ಉಡುಪಿ ರೆಡಿ. ನಮಸ್ಕಾರ, ಶುಭ ದಿನ. ನಮಸ್ಕಾರ. ತಮ್ಮ ಹೆಸರು? ಎಂ ಜಿ ಭಟ್ ಅಂತ. ಎಂ ಜಿ ಭಟ್. ಮೇಡಮ್? ಗಾಯತ್ರಿ ಭಟ್ ಅಂತ. ಸುಷ್ಮಿತಾ. ಓಕೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. 42 ವೃತ್ತಿ ಜೀವನ ಸೆಲೆಬ್ರೇಷನ್ಸ್, ಇದು ಸಂತೋಷವಾಗಿರೋ ದಿನ. ಒಂದು ನಮ್ಮ ಸ್ಫೂರ್ತಿ ಅಂತ ಹೇಳ್ಬೋದು, ಮಾರ್ಗದರ್ಶಕರು ನಮ್ಮ ಶ್ರೀ ಗೋಪಾಡಿ ಶ್ರೀನಿವಾಸ್ ರಾಯರ 42 ವರ್ಷದ ಸೆಲೆಬ್ರೇಷನ್. ಸೊ ಈ 42 ವರ್ಷದ ಜೀವನ ಜರ್ನಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರ ಬಗ್ಗೆ ಹೇಳಲಿಕ್ಕೆ ನಮ್ಮ ಹತ್ರ ನಿಜವಾಗಿ ಹೇಳಬೇಕು ಅಂದರೆ ಶಬ್ದಗಳ ಸಾಲುಗಳ ಕೊರತೆ ಆಗುತ್ತೆ. ನಮಗೆ ಸಾಮಾನ್ಯ ಒಂದು 20 ವರ್ಷದಿಂದ ಅವರು ಪರಿಚಯ. ಮಹೇಶ್ ಅಂತ ಅವರು ಅಕ್ಕನ ಮಗ ಇದ್ದಾರೆ, ಅಕ್ಕನ ತಂಗಿಯ ಮಗ. ಅವರು ನನ್ನ ಆತ್ಮೀಯ ಸ್ನೇಹಿತರು ಒಂದು 20 ವರ್ಷದಿಂದ. ಆ 20 ವರ್ಷಗಳಿಂದ ಅವ್ರ ಜೊತೆ ನಾನು ಜೊತೆಯಲ್ಲೇ ಇದ್ದೀನಿ. ತುಂಬ ಆತ್ಮೀಯರು, ಅತ್ಯದ್ಭುತವಾದಂಥ ಸಾಧನೆ. ಮತ್ತು ಅವರ ಬಗ್ಗೆ ಹೇಳಬೇಕು ಅಂತಂದರೆ ಏನಾದರೂ ಒಂದು ಹೊಸದು ಮಾಡಬೇಕು. ಅವರು ಲಾಭ ನಷ್ಟಗಳ ಬಗ್ಗೆ ಯಾವಾಗೂ ಚಿಂತೆ ಎರಡೂ ಮಾಡಲ್ಲ ಅವರು. ನಷ್ಟ ಲಾಭಗಳ ಬಗ್ಗೆ ನಾನು ಅದನ್ನು ಮಾಡಬೇಕು, ಅದನ್ನು ತೋರಿಸ್ಬೇಕು, ಹೊಸ ಕಾನ್ಸೆಪ್ಟ್ಗಳನ್ನು ಜನಕ್ಕೆ ಕೊಡಬೇಕು ಅನ್ನೋದೊಂದೇ ಅವ್ರ ಉದ್ದೇಶ. ಲಾಭದ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ. ಮತ್ತು ಹೊಸ ಹೊಸ ಒಂದು ಆವಿಷ್ಕಾರಗಳನ್ನು ಹೋಟೆಲ್ ಉದ್ಯಮದಲ್ಲಿ ತಂದಂಥ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು. ಹೇಳಿದ್ನಲ್ಲ ಆರಂಭದಲ್ಲೇ ಹೇಳಿದೆ, ಅವ್ರ ಬಗ್ಗೆ ಮಾತಾಡಲಿಕ್ಕೆ ಶಬ್ದಗಳ ಪುಂಜಗಳ ಸಾಲುಗಳು ನಮ್ಮಲ್ಲಿ ಇಲ್ಲ. ಆದರೂ ಕೂಡ ಅತ್ಯದ್ಭುತವಾದಂಥ ವ್ಯಕ್ತಿ, ಮತ್ತು ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂಥವರು, ಜೊತೆಯಲ್ಲಿ ಅಲ್ಲಿ ವೃತ್ತಿಯನ್ನು ಮಾಡತಕ್ಕಂತಹ ಒಂದು ಕಾರ್ಮಿಕ ವರ್ಗಗಳು ಕೂಡ ಅವರನ್ನು ತುಂಬ ಒಳ್ಳೆ ಪ್ರಶಂಸನೀಯಾಗಿ ನೋಡ್ಕೊಳ್ತಾರೆ. ಯಾಕೆಂದರೆ ಅಷ್ಟು ಒಳ್ಳೆ ರೀತಿಯಲ್ಲಿ ಆ ಕಾರ್ಮಿಕ ವರ್ಗವನ್ನು ಅವರು ನೋಡ್ತಾರೆ. ಇದರಿಂದ ತುಂಬ ಒಳ್ಳೆಯ ವ್ಯಕ್ತಿ, ಅದ್ಭುತ ವ್ಯಕ್ತಿ, ಸಾಧನಶೀಲ ವ್ಯಕ್ತಿ, ಮೇರು ನಟ ಅಂತ ನಾವು ಹೇಳ್ಬೋದು ಆಹಾರ ಉದ್ಯಮದಲ್ಲಿ. ಅದರಿಂದ ಭಾಳ ಖುಷಿಯಾಗುತ್ತೆ, ನಾವಿಲ್ಲಿ ಬಂದಿದ್ದೀವಿ, ಆಹಾರಗಳನ್ನು ಸೇವಿಸಿದ್ದೀವಿ. ಆಹಾರಗಳೆಲ್ಲ ಮತ್ತು ಎಲ್ಲಕ್ಕಿಂತ ಹೆಚ್ಚು ಕ್ವಾಲಿಟಿ, ಕ್ವಾಂಟಿಟಿ ಆ್ಯಂಡ್ ಕ್ಲೀನ್ನೆಸ್. ಒಂದು ಹೆಸರು ಶ್ರೀನಿವಾಸ ರಾವ್. ಧನ್ಯವಾದಗಳು ಸರ್. ಹಾಗೆ ನಿಮಗೊಂದು ಪ್ರಶ್ನೆ ಇದೆ ಮೇಡಮ್, ನಿಮಗೆ ಇದು ಇಷ್ಟೊಂದು ಔಟ್ಲೆಟ್ಸ್ ಇದೆ, ಆರೋಗ್ಯ ಆಹಾರ, ಸ್ಕೈಲೈನ್ ಪಿಜ್ಜೇರಿಯಾ, ನೇಚರ್ ಫ್ರೆಶ್, ಮಯೂರ ಬೇಕ್ರೀಸ್, ತಾಜಾ ತಿಂಡಿ, ಕೇಕ್ ವಾಲ, ಈಶಾನ್ಯ, ಇದರ ತುಂಬ ಇಷ್ಟ ಆಗಿರೋದು ಯಾವ್ದು ನಿಮ್ದು? ನಂಗೆ ಈಶಾನ್ಯ. ಈಶಾನ್ಯ ಮತ್ತೆ ಕೂಲ್ ಜಾಯಿಂಟ್. ಕೂಲ್ ಜಾಯಿಂಟ್. ಓಕೆ. ಸೊ ನಿಮಗೆ ಕೂಲ್ ಜಾಯಿಂಟ್? ಕೂಲ್ ಜಾಯಿಂಟ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಬಗ್ಗೆ? ಸರ್ ಬಗ್ಗೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತೀನಿ ನಾನು. ತುಂಬಾ ಸಂತೋಷ ಇದೆ, ದೇವರು ಒಳ್ಳೆದು ಮಾಡಿ. ತುಂಬಾ ಸಂತೋಷ. ಸೊ ನಾನು ಕೇಳ್ಪಟ್ಟಿದ್ದು ನೀವೆಲ್ಲ ಉಡುಪಿಯಿಂದ ಬಂದಿರಾ ಅಂತ. ಕುಮಟಾದಿಂದ ಬಂದಿರಾ? ಬಸವನಗಿರಿ. ಓಕೆ. ಸೊ ಎಲ್ಲಕ್ಕಿಂತ ಹೆಚ್ಚು, ಇನ್ನೂ ಹೆಚ್ಚು ಈ ಒಂದು ವೃತ್ತಿ ಜೀವನದಲ್ಲಿ ಹೆಚ್ಚಿನದಾದಂಥ ಯಶಸ್ಸನ್ನು ಕಾಣಲಿ, ಒಳ್ಳೆಯ ಹೆಸರನ್ನು ಮಾಡಲಿ. ಅವರಿಗೆ ದೇವರಿಗೆ ಜ್ಯೋತಿಷ್ಯದ ಪ್ರಕಾರ 120 ವರ್ಷ ಆಯಸ್ಸು ಒಂದು ಮನುಷ್ಯನಿಗೆ ಹೇಳ್ತಾರೆ. ಅಷ್ಟು ಆಯಸ್ಸು, ಆರೋಗ್ಯ ಜೊತೆಗೆ ಜನರ ಸೇವೆ ಅಂತ ಮಾಡ್ತಾರೆ ಅವರು. ಅದನ್ನು ಅವರಿಗೆ ದೇವರು ಸದಾ ಕರುಣಿಸಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ತುಂಬ ಹೃದಯ ಇಷ್ಟವಾದ್ದು ಕೂಲ ಜಾಯಿಂಟು. ಆಮೇಲೆ ಎಲ್ಲ ಸ್ಥಳಗಳು ಅವ್ರದ್ದು ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ಧನ್ಯವಾದಗಳು, ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು.